ಎಲ್ರಿಗೂ ನಮಸ್ಕಾರ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನೀವು ಇಲ್ಲಿ ತನಕ ಟಿ ವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅವರಿಗೆ ನಿಜಕ್ಕೂ ಕಲ್ಲು ತೂರುವ ಭಯಾನಕ ರೋಗ ಅಣ್ಕೊಂಡಂತಿದೆ ಅವರ ಪ್ರಾರ್ಥನಾ ಮಂದಿರದ ಮೇಲೆ ಅವಿತು ಕುಳಿತು ಮೆರವಣಿಗೆ ಬರೋದನ್ನೇ ಕಾದು ಕುಳಿತು ಕಲ್ಲೆಸಿತಾರೆ ಅದರಲ್ಲೂ ರಾಮನವಮಿ ಹಿಂದಿನ ದಿನದಂದು ಈ ಕಾಯಿಲೆ ಅವರಿಗೆ ಮತ್ತಷ್ಟು ಹೆಚ್ಚಾಗ್ಬಿಟ್ಟಿದೆ ಅನಿಸುತ್ತೆ ಪಶ್ಚಿಮ ಬಂಗಾಳ ಬಿಹಾರ ಉತ್ತರ ಪ್ರದೇಶ ಜಾರ್ಖಂಡ್ ಗುಜರಾತ್ ಮಹಾರಾಷ್ಟ್ರ ಎಲ್ಲೆಲ್ಲೂ ಇಂಥ ಸಣ್ಣತನವನ್ನೇ ತೋರಿಸಿದ್ದಾರೆ ಇದನ್ನು ಶೂರತ್ವ ಅನ್ಬೇಕಾ ಇಲ್ಲ ಹೇಳಿತನ ಅನ್ಬೇಕಾ ಹೇಳಿ ಇದಕ್ಕೆ ಇವರು ಕೊಡೋ ಕಾರಣ ಗೊತ್ತಾ ಇಸ್ಲಾಂನಲ್ಲಿ ಸಂಗೀತ ನಿಷಿದ್ಧವಂತೆ ಇದರಿಂದಲೇ ಹಿಂದೂಗಳ ಮೆರವಣಿಗೆಯಲ್ಲಿ ಹಾಕಲಾಗುವಂತಹ ದೇವರ ನಾಮ ಕೇಳಿದರೆ ಸಹಿಸೋಕೆ ಆಗಲ್ವಂತೆ ಸರಿ ಹಾಗಿದ್ರೆ ಅವರು ಮಸೀದಿ ಮೇಲೆ ಮೈ ಕಟ್ಟಿ ಕೂಗ್ತಾರಲ್ವಾ ಅದನ್ನು ಹಿಂದುಗಳು ಹೇಗೆ ಸಹಿಸ್ಕೊಳ್ಬೇಕಲ್ವಾ ಅದು ಕೂಡ ಹಿಂದೂಗಳು ಇಂಥ ಮೆರವಣಿಗೆ ಮಾಡೋದು ವರ್ಷಕ್ಕೆ ಒಂದೆರಡು ಬಾರಿ ಅಷ್ಟೆ ಒಂದು ಗಣೇಶನ ಉತ್ಸವಕ್ಕೆ ಅದನ್ನು ಬಿಟ್ಟರೆ ರಾಮನವಮಿಗೆ ಆದರೆ ಇವರು ದಿನಕ್ಕೆ ಎಷ್ಟು ಬಾರಿ ಕೂಗ್ತಾರೆ ಹೇಳಿ ಇದನ್ನು ಹಿಂದುಗಳು ಮಾತ್ರ ಹೇಗೆ ಸಹಿಸ್ಕೊಳ್ಬೇಕು ಇದೀಗ ಇವರು ಮತ್ತಷ್ಟು ಮುಂದುವರೆದಿದ್ದಾರೆ ಹಿಂದೂಗಳನ್ನ ತುಂಡರಿಸೋ ಮಾತನಾಡಿದ್ದಾರೆ ಹೀಗೆ ರಾಮನವಮಿ ಮೆರವಣಿಗೆ ಮೇಲೆ ಕಲ್ಲು ತೂರಿರೋದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಹನುಮಾನ್ ಚಾಲಿಸ ಪಠಿಸಿದ್ರು ಕೂಡ ಅವರಿಗೆ ಆಗ್ತಿಲ್ಲ ಅಂದರೆ ಏನ್ ಮಾಡ್ಬೇಕೇಳಿ ಇದನ್ ಕೇಳಿದ್ರೆ ಯಾವ ಹಿಂದುವಿನ ರಕ್ತ ಕೊತ ಕೊತನೆ ಕುದಿಯೋದಿಲ್ವಾ ಇಂಥದ್ದೊಂದು ಬೆದರಿಕೆ ಬಂದಿರೋದು ಉತ್ತರ ಪ್ರದೇಶದಲ್ಲಿ ಇಲ್ಲಿ ಆಗಿರೋದು ಏನಂದ್ರೆ ಇಲ್ಲಿನ ಬಂದ ಜಿಲ್ಲೆಯ ಸಿದ್ಧಾಂತ್ ತಿವಾರಿ ಅನ್ನೋ ಉದ್ಯಮಿ ಶುಕ್ರವಾರ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ರು ಈ ವೇಳೆ ಸಂಗೀತ ಕಾರ್ಯಕ್ರಮದಲ್ಲಿ ಹನುಮಾನ್ ಚಾಲಿಸವನ್ನು ಪಠನ ಮಾಡಲಾಗತ್ತೆ ಇದನ್ನು ಕೇಳಿದ್ದೆ ಅದೆಲ್ಲಿದ್ರೋ ಏನೋ ಸುಮಾರು ಹದಿನೈದರಿಂದ ಇಪ್ಪತ್ತು ಮಂದಿ ಗೂಂಡಾಗಳು ಇವರ ಮನೆಗೆ ಯಮದೂತರಂತೆ ಬಂದ್ಬಿಟ್ರು ಮನೆ ಮೇಲೆ ದಾಳಿ ಮಾಡಿ ಚಿಂದಿ ಮಾಡಿದರು ಸಾಲದಕ್ಕೆ ಮನೆ ಮುಂದೆ ಮಾಂಸದ ತುಂಡುಗಳನ್ನು ಎಸೆದು ಅಪವಿತ್ರ ಮಾಡಿದರು ಅಷ್ಟೇ ಅಲ್ಲ ಹನುಮಾನ್ ಚಾಲಿಸ ಓದಿದ್ರೆ ನಿಮ್ಮನ್ನ ಪೀಸ್ ಪೀಸ್ ಮಾಡಿ ಬಿಸಾಕ್ತೀವಿ ಅಂತ ಬೆದರಿಕೆ ಬೇರೆ ಹಾಕ್ತಾರೆ ನೋಡಿ ಹೇಗಿದೆ ಅಂತ ಹಿಂದೂಗಳು ಹಿಂದೂ ನೆಲದಲ್ಲಿ ಹನುಮಾನ್ ಚಾಲಿಸ ಓದಬಾರ್ದು ಅಂದರೆ ಹೇಗಾಗತ್ತೆ ಇದನ್ನು ನೋಡಿ ಇವರಿಗೆ ಅದೆಷ್ಟು ಸೊಕ್ಕು ಅಂತ ಕೇಳ್ಬೇಕಾನೆ ಇಲ್ಲಿ ಈ ಕೀಚಕರು ಬಂದು ಬೆದರಿಕೆ ಒಡ್ಡೋದ್ರಿಂದ ಸಿದ್ಧಾಂತ್ ತಿವಾರಿ ಭಯಗೊಂಡ್ರು ಆದರೂ ಸುಮ್ಮನಾಗದ ಆ ಗುಂಪು ಇನ್ನಷ್ಟು ಬೆದರಿಸೋಕೆ ಶುರು ಮಾಡ್ತು ಈಗ ನಾವು ಹೋಗ್ತೀವಿ ಒಂದು ವೇಳೆ ನಾವು ಇಲ್ಲಿಂದ ಹೋದ್ಮೇಲೆ ಮತ್ತೆ ಏನಾದರೂ ಹನುಮಾನ್ ಚಾಲಿಸದ ಸದ್ದು ಕೇಳಿದರೆ ಮುಗೀತು ನಿನ್ನ ಕಥೆ ನಿನ್ನನ್ನು ಖಂಡಿತ ಉಳಿಸಲ್ಲ ಅಂತ ಕೂಗಾಡಿದ್ರು ಅಷ್ಟಕ್ಕೂ ಇಲ್ಲಿ ಸಿದ್ಧಾಂತ ತಿವಾರಿ ಹಲವಾರು ವರ್ಷಗಳಿಂದ ಹನುಮಾನ್ ಚಾಲಿಸ ಪಠನ ಮಾಡ್ತಾ ಬಂದಿದ್ದಾರೆ ಆದರೆ ಇಲ್ಲಿಯವರೆಗೆ ಯಾರೂ ಕೂಡ ಬಂದು ಹೀಗೆ ಕೆಮ್ಮಿರಲಿಲ್ಲ ಆದರೆ ಮೊನ್ನೆ ಇದ್ದಕ್ಕಿದ್ದಂತೆ ಒಂದು ಗುಂಪು ಸಿದ್ಧಾಂತ ತಿವಾರಿಗೆ ಪ್ರಾಣ ಬೆದರಿಕೆ ಹಾಕಿದೆ ಇದರಿಂದ ಆತಂಕಗೊಂಡಿರೋ ಇವರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಇಲ್ಲಿ ತಿವಾರಿ ಅವರೇನು ಅವರ ಮನೆ ಮುಂದೆ ಆಗಲಿ ಅವರ ಏರಿಯಾದಲ್ಲಾಗಲಿ ಹೋಗಿ ಹನುಮಾನ್ ಚಲಿಸ ಓದ್ತಾ ಇರಲಿಲ್ಲ ತಾನೆ ಇಲ್ಲ ಕಿವಿ ಕಿತ್ತು ಹೋಗೋ ರೀತಿ ಮೈಕ್ ಹಾಕ್ಕೊಂಡು ಕೂಗ್ತಾ ಇರಲಿಲ್ಲ ತಾನೆ ಆದರೂ ಅವರು ಯಾಕೆ ಹುರ್ಕೊಂಡು ಬಂದು ಗಲಾಟೆ ಮಾಡಿದ್ರು ಅನ್ನೋದೇ ಇಲ್ಲಿ ಪ್ರಶ್ನೆ ಇಲ್ಲಿ ಮತ್ತೊಂದು ವಿಚಾರ ಅಂದರೆ ಇದು ನಡೆದಿರೋದು ಹೇಳಿ ಕೇಳಿ ಯೋಗಿ ನಾಡಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಒಂದು ಕಡೆಯಿಂದ ಧರ್ಮನಿಂದಕರ ಮೇಲೂ ಚಾಟಿ ಬೀಸ್ತಾ ಇದ್ದಾರೆ ಆದರೂ ಈ ಪುಂಡರು ಮಾತ್ರ ಬಾಲ ಬಿಚ್ಚಿ ಬೊಗಳ್ತಿದ್ದಾರೆ ಆದರೆ ಇದು ಆನೆಯನ್ನು ನೋಡಿ ಅದ್ಯಾವುದೋ ಪ್ರಾಣಿ ಬೀದಿಯಲ್ಲಿ ನಿಂತು ಕೂಗೆ ಬಿಸ್ತಲ್ವಾ ಹಾಗಿದೆ ಅಷ್ಟೇ ಹೀಗೆ ಇವರು ಮೆರವಣಿಗೆ ಮೇಲೆ ಕಲ್ಲು ಎಸೆಯೋದು ಹಿಂದೂಗಳ ಹನುಮಾನ್ ಚಾಲಿಸ ಪಠನ ಮಾಡಿದರೆ ಬೆದರಿಕೆ ಹಾಕೋದು ಇದನ್ನು ನೋಡಿದರೆ ಹಿಂದೂಗಳ ನೈತಿಕತೆ ಕುಗ್ಗಿಸೋಕೆ ಇವರು ಮಾಡ್ತಿರೋ ಷಡ್ಯಂತರವಷ್ಟೇ ಇದಕ್ಕೆ ಹಿಂದುಗಳು ಯಾವತ್ತು ಜಗ್ಗಲ್ಲ ಕುಗ್ಗೋದೂ ಇಲ್ಲ ಹೆದರೋದೂ ಇಲ್ಲ ಹನುಮಾನ್ ಚಾಲಿಸವನ್ನು ಮಾತ್ರ ಅಲ್ಲ ಸಮಸ್ತ ದೇವರುಗಳ ಮಂತ್ರ ಘೋಷಣೆಯನ್ನು ಹಿಂದುಗಳು ಯಾವತ್ತಿಗೂ ನಿಲ್ಲಿಸಲ್ಲ ಅದನ್ನು ಅವರು ತಿಳ್ಕೊಳ್ಳೇಬೇಕು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ